ಹಲೋ ಮೇಡಮ್ ಮೇಡಮ್ ಸ್ವಲ್ಪ ಹಾಕೊಂಡು ತಿನ್ನಿ, ನಮಗೂ ಸ್ವಲ್ಪ ಉಳಿಸಿ, ನಮಗೂ ಹೊಟ್ಟೆ ಹಸಿತಾ ಇದೆ. ಉಳಿಸಿದಿರೋ ಇಲ್ಲ ಖಾಲಿ ಮಾಡ್ಬಿಟ್ಟಿದ್ದೀರೋ? ಇದೆ ತಾನೆ, ಕುತ್ಕೊಂಡು ತಿನ್ನು. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು. ಏನ್ ಮಾಯ, ಇಷ್ಟೊಂದು ಖುಷಿಯಾಗಿದ್ಯಾ? ಜೊತೆಗೆ ಹಾಡು ಬೇರೆ ಹಾಡ್ತಿದ್ಯಾ? ಏನ್ ಸಮಾಚಾರ? ಅದಕ್ಕೆ ನನ್ನ ವಾಯ್ಸ್ ಹೇಗಿದೆ? ತುಂಬಾ ಚೆನ್ನಾಗಿದೆ, ಆದ್ರೆ ಕೇಳಕ್ ಆಗ್ತಿಲ್ಲ ಅಷ್ಟೆ. ಅದಕ್ಕೆ ಕಾರ್ತಿಕ್ ಫಿಲ್ಮ್ಗೆ ಹೀರೋಯಿನ್ ಅಂತೂ ಆಗಕ್ ಆಗ್ಲಿಲ್ಲ, ಅದಕ್ಕೆ ಸಿಂಗರ್ ಆದ್ರೂ ಆಗೋಣ ಅಂತ ಅನ್ಕೊಂಡಿದೀನಿ. ಕಾರ್ತಿಕ್, ನಾನು ಚೆನ್ನಾಗ್ ಹಾಡ್ತೀನಿ ಅಲ್ವಾ? ಅಯ್ಯೋ, ಸಖತ್ತಾಗಿ ಹಾಡಿದ್ರಿ. ನಿಮ್ ವಾಯ್ಸ್ ನಾವ್ ಕೇಳಿದ ತಕ್ಷಣ ಕಿವಿ ಹಾಗೆ ಪದ್ರುಗುಟ್ಟೋಯ್ತು. ನಿನ್ ಆಡಿಯನ್ಸ್ ಕೇಳಿದ್ರೆ ಅವ್ರ ಕಿವಿನೂ ಪದ್ರುಗುಟ್ಟೋಗ್ಬಿಡ್ತ. ನಿಮ್ ಪ್ರೊಡ್ಯೂಸರ್ಗೆ ಕೇಳಿ ನನ್ಗೊಂದ್ ಚಾನ್ಸ್ ಕೊಡಿಸ್ತೀಯಾ ಪ್ಲೀಸ್ ಕಾರ್ತಿಕ್? ಅವ್ರು ಇಲ್ಲೇ ಇದಾರಾ? ಊಟ ಮಾಡ್ತಿದಾರಾ? ರೂಮಲ್ಲಿ ಹೋಗಿ ಹುಡುಕ್ದೆ, ರೂಮಲ್ಲೆಲ್ಲೋ ಕಾಣಿಸ್ಲಿಲ್ಲ. ಬಾತ್ರೂಮ್ ಅಲ್ಲಿ ಇರ್ಬೇಕು ಅನ್ಬಿಟ್ಟು ಹಾಗೆ ಬಂದ್ಬಿಟ್ಟೆ. ಬಾತ್ರೂಮ್ ಅಲ್ಲಿ ಅವರೇ ಇದಾರ ಅಥವಾ ಇನ್ಯಾರಾದ್ರೂ ಇದ್ರ ಅಂತ ಚೆಕ್ ಮಾಡಿದ್ಯಾ? ನಾನ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಅವ್ರ ಫೋನಲ್ಲಿ ಮಾತಾಡೋದನ್ನ ಅಪ್ಪ ಕೇಳಿಸ್ಕೊಂಡ್ರಂತೆ. ನನ್ಗೀಗ ಹಣದ ಅವಶ್ಯಕತೆ ಇದೆ, ಈಗಿರೋ ಅಮೌಂಟ್ ಅಲ್ಲಿ ಸಿನಿಮಾ ಎಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಊರ್ ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಿದ್ರಂತೆ. ಹೌದು ಕಾರ್ತಿಕ್, ನೀನ್ ಬೇಜಾರ್ ಮಾಡ್ಕೊಳ್ತೀಯ ಅಂತ ನಾವು ಹೇಳಿರ್ಲಿಲ್ಲ ಅಷ್ಟೇ. ಯಾವ್ದಕ್ಕೂ ನೀನ್ ಹುಷಾರಾಗಿರು, ಇದು ನಿನ್ ಮೊದಲನೇ ಸಿನಿಮಾ ಬೇರೆ. ನಾನ್ ಪ್ರೊಡ್ಯೂಸರ್ ಅಂತ ತುಂಬಾ ಜನ ಬಂದ್ಬಿಟ್ಟು ಮೋಸ ಮಾಡೋರಿದ್ದಾರೆ, ಅದಕ್ಕೆ ಹೇಳಿದ್ದು. ನಿನ್ನ ಹತ್ರ ಇರೋ ದುಡ್ಡನ್ನೇ ಉಪಯೋಗಿಸ್ಕೊಂಡು ಸಿನಿಮಾ ಮಾಡ್ಬೇಕು ಅಂತ ಪ್ಲಾನ್ ಇರ್ಬೋದು, ಹೇಳೋಕ್ಕಾಗಲ್ಲ ಅಲ್ವಾ? ನೀನ್ ಟೆನ್ಷನ್ ಆಗ್ಬೇಡ, ಅವ್ರಿಲ್ಲ ಅಂದ್ರೆ ಅಪ್ಪಂಗೆ ಒಂದಿಷ್ಟು ಜನ ರಿಯಲ್ ಎಸ್ಟೇಟ್ನವ್ರು ಗೊತ್ತು, ಅವ್ರಲ್ಲಿ ಒಬ್ರಿಗೆ ಹೇಳಿ ನಿನ್ ಸಿನಿಮಾನ ಕಂಪ್ಲೀಟ್ ಮಾಡಿಸ್ತೀವಿ, ಓಕೆನಾ? ನೋಡ್ದ, ನೆನೆದವರ ಮನದಲ್ಲಿ ಅಂತ ಅವರೇ ಫೋನ್ ಮಾಡಿದ್ದಾರೆ. ಇಷ್ಟೋ ತನಕ ಅವ್ರ ಬಗ್ಗೆನೇ ನೆಗೆಟಿವ್ ಆಗಿ ಮಾತಾಡ್ತಿದ್ದೆ. ಹಲೋ ಸರ್, ಬೇಗ ಬನ್ನಿ ಸರ್, ಊಟ ಎಲ್ಲ ಆರೋಗುತ್ತೆ.